ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜೇತಾಸ್ ಗ್ಯಾಲರಿ. ಇವತ್ತು ನಾನು ನಿಮಗೆ ಪಲ್ಯದ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಆ ಪಲ್ಯದ ಪುಡಿ ಅಂತಂದರೆ, ಇವಾಗ ನೀವು ಮನೆಯಲ್ಲಿ ಪಲ್ಯ ಎಲ್ಲ ಮಾಡಿರ್ತೀರಲ್ವಾ, ಪಲ್ಯಕ್ಕೆ ನೀವು ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಈ ಥರ ಒಗ್ಗರಣೆ ಹಾಕ್ಕೊಂಡಿರ್ತೀರ. ಆ ಪಲ್ಯ ಎಲ್ಲ ಆದಮೇಲೆ ಲಾಸ್ಟ್ನಲ್ಲಿ ನೀವು ಇಳಿಸ್ಬೇಕಾದಾಗ ಈ ಥರ ಪುಡಿ ಮಾಡಿ ಇಟ್ಕೊಂಡು ಹಾಕಿದ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಇವಾಗ ಏನೆಲ್ಲ ವಸ್ತುಗಳು ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಕಡಲೆಬೇಳೆ 50 ಗ್ರಾಮ್, ಉದ್ದಿನಬೇಳೆ 50 ಗ್ರಾಮ್, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ 25 ಗ್ರಾಮ್, ಒಂದು 5 ಒಣಗಿದ ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇಂಗು ಒಂದು ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಹುಣಸೆ ಹಣ್ಣು 5 ಗ್ರಾಮ್. ಇವಾಗ ಇದಿಷ್ಟು ಹುರ್ಕೊಂಡು ನಾವು ಪುಡಿ ಮಾಡಿಕೊಂಡ್ರೆ ಅದು ಪಲ್ಯದ ಪುಡಿ ಆಗುತ್ತೆ. ಇವಾಗ ಇದು ಹೇಗೆ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ನಾನು ನಿಮಗೆ. ಓಕೆ, ಇವಾಗ ಯಾವ ರೀತಿ ಹುರ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಕಡಲೆಬೇಳೆ ಹುರ್ಕೊಳ್ತೀನಿ ನಾನು. ಉದ್ದಿನ ಬೇಳೆ ಹಾಕ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಇದು ಬಣ್ಣ ಬದಲಾಗ್ತಾ ಇದೆ, ಗೊತ್ತಾಗುತ್ತೆ. ಈ ಥರ ಕಂದು ಬಣ್ಣ ಬರೋ ತನಕ ನೀವು ಹುರ್ಕೊಳ್ತಾ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಧನಿಯಾ ಹಾಕ್ಕೊಳ್ತೀನಿ. ಹುಣಸೆ ಹಣ್ಣು ಇದ್ರ ಜೊತೆ ಹಾಕ್ತೀನಿ ನಾನು. ನೋಡಿ, ಆಗಿದೆ ಇವಾಗ ಇದು ಚೆನ್ನಾಗಿ ಬಣ್ಣ ಬದಲಾಗಿದೆ. ಇಷ್ಟ ಆದರೆ ಸಾಕು. ಮೆಣಸಿನ್ಕಾಯಿ ಹಾಕಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿರೋದು ನಾನು. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಇದಾಗಿದೆ, ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಬಿಸಿಗೇನೆ ನಾನು ಇವಾಗ ಹಿಂಗೆ ಹಾಕ್ತಾ ಇದ್ದೀನಿ, ಅದು ಬಿಸಿಗೇನೆ ಅದು ಫ್ರೈ ಆಗುತ್ತೆ. ಸಾಕು, ಆಗಿದೆ. ಓಕೆ, ಇವಾಗ ರೆಡಿ ಆಗಿದೆ ಇದು ಪಲ್ಯದ ಪುಡಿ. ನೋಡಿ ಕಲರ್ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನೀವು ಪಲ್ಯ ಮಾಡಿ ಕೆಳಗಿಳಿಸ್ತೀರಲ್ಲ, ಆವಾಗ ಇದನ್ನು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಕೆಳಗಿಳಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇದನ್ನೆಲ್ಲ ನಾವು ಹುರ್ಕೊಳ್ತೀವಲ್ವ, ಹುರ್ಕೊಂಡಾಗ ತುಂಬ ಬಿಸಿ ಇರುತ್ತೆ. ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ತುಂಬ ಬಿಸಿ ಇದ್ದಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಕೆ ಹೋಗಬೇಡಿ. ಮತ್ತು ಇದು ನೋಡಿ, ಪಲ್ಯ ಮಾಡಿದಾಗ ತುಂಬ ಟೇಸ್ಟ್ ಬರುತ್ತೆ ನಿಮಗೆ. ಒಂದು ಸಲ ಇದನ್ನು ನೀವು ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿರುತ್ತಲ್ವಾ, ಹಾಗಾಗಿ ಇದನ್ನು ಸ್ವಲ್ಪ ನೀವು ಜೊತೆಗೆ ಆ್ಯಡ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಆದ್ದರಿಂದ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.